ಬ್ರಹ್ಮಾವರ ಭಾರತ್ ಸೇವಾ ದಳ, ಬ್ರಹ್ಮಾವರ ರೋಟರಿ ಕ್ಲಬ್, ಹಾರಾಡಿ ಗ್ರಾಮ ಪಂಚಾಯಿತಿ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ರಾಷ್ಟ್ರಧ್ವಜದ ಕುರಿತು ವಿಶೇಷ ತರಬೇತಿ ಕಾರ್ಯಕ್ರಮದಲ್ಲಿ ಶನಿವಾರ ಸಂಜೆ ಬೈಕಾಡಿ ಗಾಂಧಿನಗರ ಅಂಬೇಡ್ಕರ್ ಭವನದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಾಯಿತು. ಸಂಪನ್ಮೂಲ ವ್ಯಕ್ತಿಯಾಗಿ ಭಾರತ್ ಸೇವಾದಳದ ರಾಜ್ಯ ಕಾರ್ಯಕಾರಿಣಿ ಆರೂರು ತಿಮ್ಮಪ್ಪ ಶೆಟ್ಟಿ ಮಾತನಾಡಿ, ಭಾರತದಲ್ಲಿ ಈಗಿರುವ ರಾಷ್ಟ್ರಧ್ವಜಕ್ಕಿಂತ ಮೊದಲು ಸ್ವಾತಂತ್ರ್ಯ ದೊರಕುವ ತನಕ 6 ಧ್ವಜಗಳು ಭಾರತದಲ್ಲಿ ಇತ್ತು. ಇಂದಿಗೂ ಧ್ವಜವನ್ನು ಕಟ್ಟುವ, ಮೇಲೇರಿಸುವ ಮತ್ತು ಅರ್ಧಕ್ಕೆ ಇಳಿಸುವ ಕ್ರಮ ಮತ್ತು ಅದಕ್ಕೆ ಇರುವ ರಾಷ್ಟ್ರೀಯ ಗೌರವದ ಕುರಿತು ಅನೇಕ ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿಗೆ ತಿಳಿಯದೆ ಧ್ವಜಾರೋಹಣ ಸಮಯದಲ್ಲಿ ನಾನಾ ಅವಾಂತರ ನಡೆಯುತ್ತಿದೆ ಎಂದರು. ಹಾರಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಯಂತಿ, ರೋಟರಿ ಅಧ್ಯಕ್ಷ ಆರು ಶ್ರೀಧರ್ ಶೆಟ್ಟಿ, ಬ್ರಹ್ಮಾವರ ಪೊಲೀಸ್ ಠಾಣಾಧಿಕಾರಿ ಮಧು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಾವು ಕೂಡ